Hello, welcome to today's session of test paper discussion. And in this session, we're going to discuss about geography. Next question. So we'll talk about the Mediterranean type of vegetation. Mediterranean type of vegetation. See, we have to talk about hill. We know it is around the Mediterranean Sea. So Mediterranean Sea there. ಇಲ್ಲಿ ನಮ್ಗೆ ಯುರೋಪಿಯನ್ ಕಾಂಟಿನೆಂಟ್ಸ್ ಮತ್ತೆ ಇಲ್ಲಿ ಆಫ್ರಿಕನ್ ಆಫ್ರಿಕನ್ ಕಾಂಟಿನೆಂಟ್ಸ್ ಇದೆ. ಸೊ ನಾರ್ದನ್ ಪಾರ್ಟ್ ಆಫ್ ಆಫ್ರಿಕನ್ ಕಾಂಟಿನೆಂಟ್ಸ್ ಅಂಡ್ ಸದರ್ನ್ ಪಾರ್ಟ್ ಆಫ್ ಯುರೋಪಿಯನ್ ಕಾಂಟಿನೆಂಟ್ಸ್ ಹ್ಯಾವ್ ದಿಸ್ ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್. ಅದಲ್ಲದೆ ನಮಗೆ ಯಾವುದೇ ಕಾಂಟಿನೆಂಟ್ಸ್ ಆಗಿರ್ಬೋದು, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ವಿ ಕ್ಯಾನ್ ಸೀ ದಿಟ್ ಇನ್ ವೆಸ್ಟ್ ಕೋಸ್ಟ್. ಸೊ ವೆಸ್ಟ್ ಕೋಸ್ಟಲ್ ಸಿಗುತ್ತೆ ನಮಗೆ. ಫಾರ್ ಎಕ್ಸಾಂಪಲ್ ನಾರ್ತ್ ಅಮೆರಿಕಾದಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಸಿಗುತ್ತೆ ಈ ಒಂದು ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟು. ಸೌತ್ ಅಮೆರಿಕಾದಲ್ಲಿ ವಿ ಹ್ಯಾವ್ ಸೆಂಟ್ರಲ್ ಚಿಲಿ, ಓಕೆ, ಸೆಂಟ್ರಲ್ ಚಿಲಿ ಇರುತ್ತೆ. ಆ್ಯಂಡ್ ನಮಗೆ ಸೌತ್ ಆಫ್ರಿಕಾ ತೊಗೊಂಡ್ರೆ ದಿಸ್ ಪೋರ್ಷನ್ ನಟಾಲ್ ರೀಜನ್, ಸೌತ್ ಆಫ್ರಿಕನ್ ರೀಜನ್ ಸಿಗುತ್ತೆ. ಆ್ಯಂಡ್ ಆಸ್ಟ್ರೇಲಿಯಾದಲ್ಲಿ ಕೂಡ ನಮಗೆ ಇದರ ಆಸ್ಟ್ರೇಲಿಯಾ ಇದೆ ಅಂತ ಹೇಳಿದ್ರೆ ಸಿ ಸೌತ್ ವೆಸ್ಟ್ ಪೋರ್ಷನ್ ಆಫ್ ಆಸ್ಟ್ರೇಲಿಯಾ. ಈ ರೀಜನಲ್ಲಿ ವಿ ಕ್ಯಾನ್ ಸಿ ದಿಸ್ ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್. ಬಟ್ ಅಲ್ಲಲ್ಲದೆ ಬೇರೆ ಕಡೆ ಕೂಡ ಸಿಗುತ್ತೆ, ದಟ್ ಈಸ್ ಫೌಂಡ್ ಇನ್ ಆಸ್ಟ್ರೇಲಿಯಾ, ಆಫ್ರಿಕಾ, ಸೌತ್ ಅಮೆರಿಕಾ ಆ್ಯಂಡ್ ಯುವರ್ ನಾರ್ತ್ ಅಮೆರಿಕಾ, ಎಲ್ಲ ಕಡೆ ಕೂಡ ಸಿಗುತ್ತೆ, ರೈಟ್? ಸೊ ಮೋಸ್ಟ್ಲಿ ಫೌಂಡ್ ಇನ್ ಏರಿಯಾಸ್ ಅರೌಂಡ್ ದ ಮೆಡಿಟರೇನಿಯನ್ ಸೀ ಇನ್ ಯುರೋಪ್, ಕರೆಕ್ಟ್? ಎಸ್. ಆ್ಯಂಡ್ ಆಫ್ರಿಕಾ, ಕರೆಕ್ಟ್. ಏಷ್ಯಾ, ಏಷ್ಯಾದಲ್ಲಿ ಯಾವುದು, ಏಷ್ಯಾದಲ್ಲಿ ಇದೆಯಾ? ಹೆಣ್ ಏನ್ ಸರ್, ಏಷ್ಯಾದಲ್ಲಿ ಇಲ್ಲ ಅನ್ಕೋತೀನಿ, ರೈಟ್? ಕ್ವಶನ್ ನಂಬರ್ 11. ಹಾಂ, ಸಮ್ ಪೋರ್ಷನ್ ಆಫ್ ದಟ್ ಈಸ್ ವಿ ಕ್ಯಾನ್ ಸಿ ದಟ್ ಇನ್ ಸದರ್ನ್ ಪೋರ್ಷನ್ ಆಫ್ ಇಂಡಿಯಾ, ರೈಟ್? ಸೊ ಲೈಟ್ ಪೋರ್ಷನ್ಸ್, ಓಕೆ. ಸೊ ವಿ ಕ್ಯಾನ್ ಕನ್ಸಿಡರ್ ದಿಸ್ ಸ್ಟೇಟ್ಮೆಂಟ್ ಟು ಬಿ ಟ್ರೂ ಆಲ್ಸೋ. ದೀಸ್ ಆರ್ ಫೌಂಡ್ ಇನ್ ದ ಏರಿಯಾಸ್ ಅರೌಂಡ್ ದ ಕ್ಯಾಲಿಫೋರ್ನಿಯಾ ಇನ್ ದ ಯು ಎಸ್ ಎ, ಹೇಳಿದ್ನಲ್ಲ, ಆ್ಯಂಡ್ ಸೌತ್ ವೆಸ್ಟ್ ಆ್ಯಂಡ್ ಸೌತ್ ವೆಸ್ಟ್ ಆಸ್ಟ್ರೇಲಿಯಾ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, ರೈಟ್? ಆ್ಯಂಡ್ ದೇ ಆರ್ ಮಾರ್ಕ್ ಬೈ ಹಾಟ್ ಡ್ರೈ ಸಮರ್ಸ್ ಆ್ಯಂಡ್ ಮಿಡ್ ರೈನಿ ವಿಂಟರ್ಸ್. ಅದರ ಕಂಡೀಷನ್ಸ್ ಇರುತ್ತೆ ಯಾವತ್ತಿಗೂ ಕೂಡ. ದಿಸ್ ರೀ ಪೀಪಲ್ ಆಲ್ವೇಸ್, ಈವನ್ ದೋ ಇಟ್ ಈಸ್ ಆ್ಯಕ್ಚುಲಿ ದೇರ್ ಇನ್ ದ ಅಪ್ಪರ್ ಲ್ಯಾಟಿಟ್ಯೂಡ್ಸ್, ಬಿಕಾಸ್ ಆಫ್ ದ ಟೈಪ್ ಆಫ್ ಕ್ಲೈಮೇಟ್, ಇಟಲಿ, ಗ್ರೀಸ್ ಫಾರ್ ಒನ್ ಆಫ್ ದ ಫೇವ್ರೇಟ್ ಟೂರಿಸ್ಟ್ ಡೆಸ್ಟಿನೇಷನ್, ಬಿಕಾಸ್ ವಾರ್ಮ್ ಆಗಿರುತ್ತೆ ಸಮ್ಮರ್ಸು ಆ್ಯಂಡ್ ರೈನಿ ವಿಂಟರ್ಸು ಮೈಲ್ಡ್ ರೈನಿ ಆಗಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇಟ್ ಈಸ್ ಫೇಮಸ್ ಫಾರ್ ಸಿಟ್ರಸ್ ಫ್ರೂಟ್ಸ್. ಸಿಟ್ರಸ್ ಫ್ರೂಟ್ಸ್ ಇಂಪಾರ್ಟೆಂಟ್ ಅಲ್ಲಿ. ಸೊ ದೇ ಆರ್ ಸಿಟ್ರಸ್ ಫ್ರೂಟ್ ಲೈಕ್ ಆರೆಂಜಸ್, ಫಿಗ್ಸ್, ಆಲಿವ್ಸ್ ಆ್ಯಂಡ್ ಆಲ್ಸೋ ದ ಹೈಯೆಸ್ಟ್ ವಿಟಿಕಲ್ಚರ್ ಇಲ್ಲೇ ಆಗುವಂಥದ್ದು ವಿನ್ಯಾರ್ಡ್ಸ್. ಸೊ ವಿನ್ಯಾರ್ಡ್ಸ್ ಇದೆಯಲ್ಲ, ವೈನ್ಯಾರ್ಡ್ಸ್ ಆರ್ ಫೇಮಸ್ ಇನ್ ದಿಸ್ ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್. ಸೊ ವಿಟಿಕಲ್ಚರು, ಗ್ರೇಪ್ ಗ್ರೋತು ಅಥವಾ ಆರೆಂಜ್ ಅಂತ ಸಿಟ್ರಸ್ ಫ್ರೂಟ್ಸ್ ಅಂದರೆ ದೀಸ್ ರೀಜನ್ಸ್ ಆರ್ ವೆರಿ ಮಚ್ ಫೇಮಸ್. ಸೊ ಆಲ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಆಲ್ ದ ಸ್ಟೇಟ್ಮೆಂಟ್ಸ್ ಆರ್ ವಾಟ್ ಕರೆಕ್ಟ್. ಕ್ವಶನ್ ನಂಬರ್ 11. ಕ್ವಶನ್ ನಂಬರ್ 11, ಆಲ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ರೈಟ್? ಸೊ ನೌ ಅಗೇನ್ ವಿ ಹ್ಯಾವ್ ಟು ಫೈಂಡ್ ಔಟ್ ಎಕನಾಮಿಕ್ ಜಿಯೋಗ್ರಫಿ. ಸೊ ವರ್ಲ್ಡ್ ಎಕನಾಮಿಕ್ ಜಿಯೋಗ್ರಫಿ, ಯಾವ ರೀಜನ್ಸಲ್ಲಿ ಯಾವ ರೀತಿಯ ಅಂತ ಒಂದು ಮಿನರಲ್ ಸಿಗುತ್ತೆ ಆ್ಯಂಡ್ ಯಾವ ಕಂಟ್ರಿ ಯಾವ ಇದಕ್ಕೆ ಫೇಮಸ್ ಅಂತ ಇದೆ. ಫಸ್ಟ್, ಬ್ರೆಜಿಲ್ ಈಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಹೈ ಗ್ರೇಡ್ ಐರನ್ ಓರ್ ಇನ್ ದ ವರ್ಲ್ಡ್. ಸೊ ಎರಡು ಥರ ಅರ್ಥ ಮಾಡ್ಕೋಬೇಕು ಇನ್ ಟರ್ಮ್ಸ್ ಆಫ್ ಟೋಟಲ್ ಪ್ರೊಡಕ್ಷನ್. ಇನ್ ಟರ್ಮ್ಸ್ ಆಫ್ ಟೋಟಲ್ ಪ್ರೊಡಕ್ಷನ್, ಆಸ್ಟ್ರೇಲಿಯಾ ಇಸ್ ದ ಹೈಯೆಸ್ಟ್ ಒನ್, ವಿಚ್ ಇಸ್ ಅಕೌಂಟಿಂಗ್ ಫಾರ್ ಆಲ್ಮೋಸ್ಟ್ 37.6% ಆಫ್ ಐರನ್ ಓರ್ಸ್. ಬಟ್ ನಿಮ್ಗೆ ಗೊತ್ತಿರಬೇಕು ಐರನ್ ಓರ್ಲಿ ಎರಡು ಥರ ಇದೆ, ಒಂದು ಹೆಮಟೈಟ್ ಆ್ಯಂಡ್ ಇನ್ನೊಂದು ಮ್ಯಾಗ್ನೆಟೈಟ್. ಸಹ ಮ್ಯಾಗ್ನೆಟೈಟ್ ಈಸ್ ದ ಹೈಯೆಸ್ಟ್ ಕ್ವಾಲಿಟಿ, ಹೈ ಕ್ವಾಲಿಟಿ ಅಥವಾ ಹೈ ಗ್ರೇಡ್ ಕೋಲ್. ಸೊ ಹೈ ಗ್ರೇಡ್ ಐರನ್ ಮ್ಯಾಗ್ನೆಟೈಟ್ ಮೋರ್ ದೆನ್ 70% ಇರುತ್ತೆ ಇದು. ಇದರ ಒಂದು ಐರನ್ ಓರ್ಸು ಇದರಲ್ಲಿ ಅರೌಂಡ್ 60-70% ಇರುತ್ತೆ, ಅರೌಂಡ್ 60%, ರೈಟ್? ಸೊ ಇನ್ ಟರ್ಮ್ಸ್ ಆಫ್ ಹೆಮಟೈಟ್ ಇದೆ ಅಂತ ಹೇಳಿದ್ರೆ, ಇನ್ ಟರ್ಮ್ಸ್ ಆಫ್ ಕಾಂಪೋಸಿಷನ್ ಆರ್ ಲೈಕ್ ಅವೈಲಬಿಲಿಟಿ, ಆಸ್ಟ್ರೇಲಿಯಾ ನಂಬರ್ 1. ಬಟ್ ಹೈ ಗ್ರೇಡ್ ಐರನ್ ಅಂತ ಹೇಳಿದ್ರೆ ದಟ್ ಈಸ್ ಮ್ಯಾಗ್ನೆಟೈಟ್ ಐರನ್ ಅಂತ ಹೇಳಿದ್ರೆ ಬ್ರೆಜಿಲ್ 1. ಸೊ ಬ್ರೆಜಿಲ್, ಕರೆಕ್ಟ್. ಫಾರ್ ಎಕ್ಸಾಂಪಲ್ ದ ಸೇಮ್ ಥಿಂಗ್ ಹ್ಯಾಪನ್ಸ್ ಇನ್ ಕರ್ನಾಟಕ, ಇಂಡಿಯಾ ಆಲ್ಸೋ. ಕರ್ನಾಟಕ ಈಸ್ ಹ್ಯಾವಿಂಗ್ ದ ಲಾರ್ಜೆಸ್ಟ್ ಅಮೌಂಟ್ ಆಫ್ ಹೈ ಕ್ವಾಲಿಟಿ ಐರನ್, ದಟ್ ಈಸ್ ಮ್ಯಾಗ್ನೆಟೈಟ್ ಓರ್ಸ್. ವೆರ್ ಆಸ್ ಒಡಿಸ್ಸಾ ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಷನ್ ಅದು ಹೆಚ್ಚಾಗಿರುತ್ತೆ. ಒಡಿಶಾ ಸ್ಟೇಟು ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಷನ್ ಆಫ್ ಹೆಮಟೈಟ್ ಐರನ್ ಅವ್ರು ಅದು ಹೆಚ್ಚಾಗಿರುತ್ತೆ. ಮ್ಯಾಗ್ನೆಟೈಟ್ ಐರನ್ ಅಲ್ಲಿ 70% ಆಫ್ ಇಂಡಿಯಾಸ್ ಮ್ಯಾಗ್ನೆಟೈಟ್ ಓರ್ಸ್ ಆರ್ ದೇರ್ ಇನ್ ಕರ್ನಾಟಕ. ಡನ್. ನೆಕ್ಸ್ಟ್, ಸೌತ್ ಅಮೆರಿಕಾ ಆಲ್ ಸೆಕೆಂಡ್ ಲಾರ್ಜೆಸ್ಟ್ ಡೆಪಾಸಿಟ್ ಆಫ್ ಗೋಲ್ಡ್ ಸಿಲ್ವರ್. ನೋ, ಫಸ್ಟ್ ಅತಿ ಹೆಚ್ಚು ಗೋಲ್ಡ್ ಸಿಗೋದು ಸೌತ್ ಅಮೆರಿಕಾದಲ್ಲಿ. ಸಾರಿ, ಸೌತ್ ಆಫ್ ಸೌತ್ ಅಮೆರಿಕಾ, ಸಾರಿ, ಸೌತ್ ಆಫ್ ಸೌತ್ ಅಮೆರಿಕಾ ಅಲ್ಲ, ವಿ ಹ್ಯಾವ್ ಲೈಕ್, ಓಕೆ, ಹಾಂ, ಸೌತ್ ಅಮೆರಿಕಾ ಹ್ಯಾಸ್ ಅ ಲಾರ್ಜೆಸ್ಟ್ ಡೆಪಾಸಿಟ್ಸ್ ಆಫ್ ಗೋಲ್ಡ್, ಸಿಲ್ವರ್, ಜಿಂಕ್, ಕ್ರೋಮಿಯಂ. ನೋ, ಸೌತ್ ಅಮೆರಿಕಾ ಇಸ್ ಅಗೇನ್ ಅ ಮಿನರಲ್ ರಿಚ್ ಕಂಟ್ರಿ. ಸೊ ಈ ಸ್ಟೇಟ್ಮೆಂಟ್ ನಮಗೆ ತಪ್ಪು. ವೈ? ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಲಾರ್ಜೆಸ್ಟ್ ಡೆಪಾಸಿಟ್ಸ್ ಆಫ್ ಗೋಲ್ಡ್. ಯಾವುದು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ದಿಸ್ ಅಟಕಾಮ ಡೆಸರ್ಟ್ ರೀಜನಲ್ಲಿ ಅಂತಫಗಸ್ತಾ ಅಂತ ರೀಜನ್, ದಟ್ ಇಸ್ ಫೇಮಸ್ ಫಾರ್ ಕಾಪರ್ ಆ್ಯಂಡ್ ಫಾರ್ ಗೋಲ್ಡ್. ವಿ ಹ್ಯಾವ್ ಅದರ್ ರೀಜನ್ಸ್ ಆಲ್ಸೋ. ಸೊ ದಿಸ್ ಸ್ಟೇಟ್ಮೆಂಟ್ 2 ಈಸ್ ರಾಂಗ್. ನೆಕ್ಸ್ಟ್, ಮಿನರಲ್ ಆಯಿಲ್ ಈಸ್ ಫೌಂಡ್ ಇನ್ ವೆನಿಜುವೆಲಾ, ಅರ್ಜೆಂಟೀನಾ. ವೆನಿಜುವೆಲಾ ಇಂಪಾರ್ಟೆಂಟ್ ಮಿನರಲ್ ಆಯಿಲ್ಸ್ಗೆ, ರೈಟ್? ಸೌತ್ ಅಮೆರಿಕಾ ಅದೇ ಸೆಟ್ ದೇ ಆರ್ ಮಿನರಲ್ ರಿಚ್ ರೀಜನ್ಸ್, ಚಿಲಿ, ಪೆರು ಆ್ಯಂಡ್ ಕೊಲಂಬಿಯಾ. ಈ ಸ್ಟೇಟ್ಮೆಂಟ್ ಕರೆಕ್ಟ್. ಸೊ ಸ್ಟೇಟ್ಮೆಂಟ್ 1 and 3 ಕರೆಕ್ಟ್ ಆಗಿದೆ, ಒಂದು ಸ್ಟೇಟ್ಮೆಂಟ್ ತಪ್ಪಾಗಿದೆ. ಸೊ ದೇರ್ ಫೋರ್ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ಟಾಕ್ಸ್ ಅಬೌಟ್
ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್, ಅಂದರೆ ಯಾವುದು ಕರೆಕ್ಟ್ ಆಗಿದೆಯಲ್ಲ ಅಂತ, ಕರೆಕ್ಟ್ ಆಗಿದೆ ನೋಡಬೇಕು, ರೈಟ್? ಸೊ ಅಗೇನ್ ಟಾಕಿಂಗ್ ಅಬೌಟ್ ದ ಡೆಪಾಸಿಟ್ಸ್ ಆಫ್ ಕೋಲ್, ಕೋಲ್ ಇನ್ ವಿಚ್ ಪಾರ್ಟ್ ಆಫ್ ದ ಕಾಂಟಿನೆಂಟ್, ಯಾವ ಒಂದು ಕಾಂಟಿನೆಂಟ್ಸಲ್ಲಿ ಎಲ್ಲೆಲ್ಲಿ ಕೋಲ್ ಅತಿ ಹೆಚ್ಚು ಸಿಗುತ್ತೆ ಅಂತ. ಸೊ ಮೊದಲನೇದು ನಮಗೆ ಟ್ರಾನ್ಸ್ ಅಂಟಾರ್ಟಿಕ್ ಮೌಂಟೇನ್ಸ್. ಈ ಟ್ರಾನ್ಸ್ ಅಂಟಾರ್ಟಿಕ್ ಮೌಂಟೇನ್ಸ್ ಅರ್ಥ ಮಾಡ್ಕೊಳ್ಳಿ, ಅತಿ ದೊಡ್ಡ ಪರ್ವತ ಶ್ರೇಣಿ, ಮೌಂಟೇನ್ ರೇಂಜಸ್ ಅಥವಾ ಮೌಂಟೇನ್ ಚೈನ್ ಅಂತ ಬಂದಾಗ ಅತಿ ದೊಡ್ಡದು ಬರೋ ಯಾವುದು? ಫಸ್ಟ್ ನಮಗೆ ಆ್ಯಂಡೀಸ್. ಆ್ಯಂಡೀಸ್ ಸರಿ ಸುಮಾರು 7,000 ಕಿಲೋಮೀಟರ್ಗೂ ಇದು ಕಂಟಿನ್ಯೂಸ್ ಸ್ಟ್ರೆಚರ್ ಇದೆ. ಎರಡನೇ ಬಂದು ರಾಕೀಸು, ಓಕೆನಾ? ಸೊ ರಾಕೀಸ್ ಬಂದು ಆಲ್ಮೋಸ್ಟ್ 4,800 ಕಿಲೋಮೀಟರ್ಸ್ ಇರುತ್ತೆ ನಮಗೆ. ಆ್ಯಂಡ್ ಮೂರನೇದು ಬಂದು ದಿಸ್ ಇಸ್ ದೇರ್ ಇನ್ ಅಂಟಾರ್ಟಿಕಾ, ಅಂಟಾರ್ಟಿಕಾದಲ್ಲಿದೆ. ಅಂಟಾರ್ಟಿಕಾದಲ್ಲಿ 3,000, ಈವನ್ ಹಿಮಾಲಯನ್ ಮೌಂಟೇನ್ ರೇಂಜಸ್ ಇಷ್ಟೊಂದಿಲ್ಲ, ಹಿಮಾಲಯನ್ ಮೌಂಟೇನ್ ರೇಂಜಸ್ 2,400-2,500 ಕಿಲೋಮೀಟರ್ಸ್ ಅಷ್ಟೇ ಇರುತ್ತೆ. ಅದಕ್ಕಿಂತ ಉದ್ದವಾಗಿರುವಂಥ ಪರ್ವತ ಶ್ರೇಣಿ ಯಾವುದಂದ್ರೆ ಟ್ರಾನ್ಸ್ ಅಂಟಾರ್ಟಿಕ್ ಮೌಂಟೇನ್ಸ್, ವಿಚ್ ಇಸ್ ಅರೌಂಡ್ 3,500 ಕಿಲೋಮೀಟರ್ಸ್, ರೈಟ್? ಸೊ ಇದು ಅಂಟಾರ್ಟಿಕಾದಲ್ಲಿದೆ, ನಾವು ಎಕ್ಸ್ಕರ್ಷನ್ ಮಾಡಿಲ್ಲ, ಬಟ್ ಇಟ್ ಈಸ್ ಕನ್ಸಿಡರ್ಡ್ ಟು ಬಿ, ಸಿನ್ಸ್ ಇಟ್ ವಾಸ್ ಅ ಪಾರ್ಟ್ ಆಫ್ ಗೊಂಡ್ವಾನ ಲ್ಯಾಂಡ್. ಆ್ಯಂಡ್ ಇಂಡಿಯಾ, ಆಫ್ರಿಕಾ, ಮೆಡಗಾಸ್ಕರ್, ಆಸ್ಟ್ರೇಲಿಯಾ ಆಲ್ ಶೇರ್ ದ ಸೇಮ್ ಜಾಗ್ರಫಿಕಲ್ ರೀಜನ್ಸ್. ನಿಮ್ಗೆ ಗೊತ್ತಿರಬೇಕು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಲ್ಲಿ ದೇವರ್ ಆಲ್ಸೋ ಆ ಪಾರ್ಟ್ ಆಫ್ ದ ಸದರ್ನ್. ಫಸ್ಟ್ ಇಟ್ ವಾಸ್ ಲೈಕ್ ವಿ ಹ್ಯಾವ್ ಪ್ಯಾಂಜಿಯಾ, ಪ್ಯಾಂಜಿಯಾ ವಿಚ್ ಇಸ್ ಅ ಸೂಪರ್ ಕಾಂಟಿನೆಂಟ್, ಸೂಪರ್ ಓಷನ್ ಬಂದು ಪ್ಯಾಂಥಲಸ್. ಪ್ಯಾಂಜಿಯಾ ಬ್ರೋಕನ್ ಇಂಟು ಲೊರೇಷಿಯಾ ಆ್ಯಂಡ್ ಗೊಂಡ್ವಾನ ಲ್ಯಾಂಡ್, ಅಂಡ್ ಆಲ್ ದ ಸದರ್ನ್ ಕಾಂಟಿನೆಂಟ್ಸ್, ಸೌತ್ ಅಮೆರಿಕಾ, ಆಫ್ರಿಕಾ, ಆಸ್ಟ್ರೇಲಿಯಾ, ಇಂಡಿಯಾ, ಮೆಡಗಾಸ್ಕರ್ ಆ್ಯಂಡ್ ಈವನ್ ಅಂಟಾರ್ಟಿಕಾ ವಾಸ್ ಆಲ್ಸೋ ಪಾರ್ಟ್ ಆಫ್ ಗೊಂಡ್ವಾನ ಲ್ಯಾಂಡ್. ಸೊ ದೇರ್ ಫೋರ್ ದೇರ್ ಆರ್ ರಿಸರ್ವ್ಸ್, ಬಟ್ ಇಟ್ ಈಸ್ ಆನ್ ಟಾಪ್ ಆಫ್ ಇಟ್ ನಮಗೆ ಐಸು, ಗ್ಲೇಷಿಯರ್ಸು ಡೆಪಾಸಿಟ್ ಆಗಿದೆ. ಬಟ್ ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ದ ಲಾರ್ಜೆಸ್ಟ್ ಅಮೌಂಟ್ ಆಫ್ ಕೋಲ್ ಡೆಪಾಸಿಟ್ಸ್. ಇದು ಕರೆಕ್ಟ್, ಎಕ್ಸ್ಕ್ಲೂಡ್ ಮಾಡಲಿಲ್ಲ ಅಷ್ಟೇ ನಾವು, ರೈಟ್? ನೆಕ್ಸ್ಟ್ ಮೇಜರ್ ಬಾಕ್ಸೈಟ್ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ ಆರ್ ಜಾರ್ಖಂಡ್, ಒಡಿಶಾ. ಈ ನಾಲ್ಕು ಸ್ಟೇಟ್ ತುಂಬ ಇಂಪಾರ್ಟೆಂಟು, ಒಡಿಶಾ, ಜಾರ್ಖಂಡ್, ಛತ್ತೀಸ್ಗಢ್ ಆ್ಯಂಡ್ ವಿ ಹ್ಯಾವ್ ಒಡಿಶಾ, ಜಾರ್ಖಂಡ್, ಛತ್ತೀಸ್ಗಢ್, ಕರ್ನಾಟಕ, ಮಧ್ಯಪ್ರದೇಶ್ ಆರ್ ಆಲ್ ದ ರೀಜನ್ಸ್ ವಿಚ್ ಆರ್ ಗುಡ್ ಇನ್ ಮಿನರಲ್ಸ್. ಮಿನರಲ್ಸ್ ಅತಿ ಹೆಚ್ಚು ಇರುವಂಥ ರಾಜ್ಯಗಳು ಯಾವುದಂದ್ರೆ ಇದು. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಕರೆಕ್ಟ್, ಓಕೆ? ಆ್ಯಂಡ್ ನೆಕ್ಸ್ಟ್, ಐರನ್ ಆರ್, ಗೋಲ್ಡ್, ಸಿಲ್ವರ್ ಆ್ಯಂಡ್ ಆಯಿಲ್ ಆರ್ ಆಲ್ಸೋ ಪ್ರೆಸೆಂಟ್ ಇನ್ ಕಮರ್ಷಿಯಲ್ ಕ್ವಾಂಟಿಟಿ ಇನ್ ದ ಈಸ್ಟ್ ಅಂಟಾರ್ಟಿಕಾ. ಇದು ಕೂಡ ಕರೆಕ್ಟ್. ಈಸ್ಟ್ ಅಂಟಾರ್ಟಿಕಾದಲ್ಲಿ ದೇರ್ ಆಲ್ಸೋ ಹ್ಯಾವಿಂಗ್ ಗೋಲ್ಡ್, ಸಿಲ್ವರ್ ಆ್ಯಂಡ್ ಆಯಿಲ್ ಆಲ್ಸೋ. ಆಯಿಲ್ ಇತ್ತು ಅಂತಂದರೆ ಇಮ್ಯಾಜಿನ್ ಅಲ್ಲಿ ಮುಂಚೆ ವೆಜಿಟೇಷನ್ ಇತ್ತು ಅಂತ ಅರ್ಥ, ಒನ್ ಪಾಯಿಂಟ್ ಆಫ್ ಟೈಮ್, ರೈಟ್? ನಾವು ಇಟ್ ಬಿಕೇಮ್, ಇಟ್ ಮೂವ್ ಟುವರ್ಡ್ಸ್ ದ ಸದರ್ನ್ ಹೆಮಿಸ್ಫಿಯರ್, ದೇರ್ ಫೋರ್ ಈಗ ಐಸ್ ಕಂಪ್ಲೀಟ್ಲಿ ಇದಾಗಿದೆ. ಬಟ್ ಇಟ್ ಈಸ್ ಆಲ್ಸೋ ಸೆಡ್ ದಟ್ ದೇ ಆಲ್ಸೋ ಹ್ಯಾವ್ ಗೋಲ್ಡ್, ಸಿಲ್ವರ್ ಆ್ಯಂಡ್ ಅದರ್ ಆಯಿಲ್ ಆಸ್ ಆಲ್ಸೋ ಪ್ರೆಸೆಂಟ್ ಇನ್ ದ ಕಮರ್ಷಿಯಲ್ ಕ್ವಾಂಟಿಟಿ ಇನ್ ಈಸ್ಟ್ ಅಂಟಾರ್ಟಿಕಾ. ಸೊ ದ ಗಿವನ್ ಸ್ಟೇಟ್ಮೆಂಟ್, ಮೂರು ಸ್ಟೇಟ್ಮೆಂಟ್ ಕರೆಕ್ಟ್ ಆಗೋದ್ರಿಂದ ದೇರ್ ಫೋರ್ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ದಟ್ ಈಸ್ 1, 2, 3. ನೆಕ್ಸ್ಟ್ ಕ್ವಶನ್, ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಲಾರ್ಜೆಸ್ಟ್ ಬರ್ಡ್ ಸೆಂಚುರಿ? ನೋಡಿ, ಇಲ್ಲಿ ಲಾರ್ಜೆಸ್ಟ್ ಬರ್ಡ್ ಸೆಂಚುರಿ ಅಂತಂದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಎರಡು ಥರ ಆಗ್ಬೋದು. ಇನ್ ಟರ್ಮ್ಸ್ ಆಫ್ ಏರಿಯಾ ಆಗ್ಬೋದು, ಬಟ್ ಇಲ್ಲಿ ಇನ್ ಟರ್ಮ್ಸ್ ಆಫ್ ಯಾವತ್ತ ಲಾರ್ಜೆಸ್ಟ್ ಬರ್ಡ್ ಸೆಂಚುರಿ ಅಂದರೆ ಇನ್ ಟರ್ಮ್ಸ್ ಆಫ್ ದ ಪಾಪ್ಯುಲೇಷನ್ ಡೆನ್ಸಿಟಿ, ಪಾಪ್ಯುಲೇಷನ್ ಆ್ಯಂಡ್ ಡೆನ್ಸಿಟಿ ಆಫ್ ಬರ್ಡ್ಸ್, ಓಕೆನಾ? ರೈಟ್, ಏರಿಯಾ ವೈಸ್ ಅಂತ ಹೇಳಿದ್ರೆ ನಮಗೆ ಈ ಒಂದು ಏರಿಯಾ ವೈಸ್ ಬಂದು ದಿಸ್ ಇಸ್ ದ ಬಿಗ್ಗೆಸ್ಟ್ ಒನ್. ನಮಗೆ 700 ಎಕರೆ ಎಷ್ಟಿದೆ, ಇದು 700 ಎಕರೆ ಇದೆ, ಇದು ಅರೌಂಡ್ 560 ಎಕರ್ಸ್ ಇದೆ. ಇದು ಕೇವಲ ಎಕರ್ಸ್. ಸೊ ದಿಸ್ ಇಸ್ ಓನ್ಲಿ ಅರೌಂಡ್ 40 ಎಕರ್ಸ್ ಆ್ಯಂಡ್ ದಿಸ್ ಇಸ್ ಆಲ್ಸೋ ಆಲ್ಮೋಸ್ಟ್ ಲೈಕ್ 150 ಎಕರ್ಸ್ ಏನೋ ಬರುತ್ತೆ. ಆದರೆ ಇನ್ ಟರ್ಮ್ಸ್ ಆಫ್ ಸ್ಪೀಷೀಸ್ ಹೇಳಬೇಕು ಅಂತಂದರೆ ರಂಗನತಿಟ್ಟುವಲ್ಲಿ ದರ್ ಆರ್ ಮೋರ್ ದೆನ್ 220 ಸ್ಪೀಷೀಸ್ ಆಫ್ ಬರ್ಡ್ಸ್. ಇಲ್ಲಿ ಬರ್ತಾ ಬರ್ತಾ ಕಡಿಮೆ ಆಗುತ್ತೆ, ನಂಬರ್ ಆಫ್ ಬರ್ಡ್ ಸ್ಪೀಷೀಸಲ್ಲಿ ಕಡಿಮೆ ಇರೋದ್ರಿಂದ ನಮ್ಮ ಒಂದು ಇದರ ಅರ್ಥ ಏನು ಅಂತಂದರೆ ಸಪೋಸ್ ಈ ರೀತಿ ಅಂತ ಕ್ವಶನ್ಸ್ ಬರೋದು ಆಂಬಿಗ್ಯೂಸ್ ಆಗಿರುತ್ತೆ. ಬಟ್ ಅವರು ಈಗ ಲಾರ್ಜೆಸ್ಟ್ ಸ್ಯಾಂಚುರಿ, ಬರ್ಡ್ ಸ್ಯಾಂಚುರಿ ಅಂತ ಹೇಳಿದ್ರೆ ಇನ್ ಟರ್ಮ್ಸ್ ಆಫ್ ಏರಿಯಾ ಅಂತ ಹೇಳಿಲ್ಲ. ಸೊ ಇಟ್ ಈಸ್ ಇನ್ಫರ್ಡ್ ದಟ್ ಇನ್ ಟರ್ಮ್ಸ್ ಆಫ್ ಡೆನ್ಸಿಟಿ ಆ್ಯಂಡ್ ಫೇಮಸ್ ಆಗಿರುವಂಥದ್ದು ಯಾವುದು? ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ ಎಲ್ಲಿದೆ ಇದು? ರಂಗನತಿಟ್ಟು ಶ್ರೀರಂಗಪಟ್ಟಣ ತಾಲೂಕು ಆಫ್ ಮಂಡ್ಯ ಡಿಸ್ಟ್ರಿಕ್ಟು, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಲ್ಲಿ ರಂಗನತಿಟ್ಟು ಇದೆ, ರೈಟ್? ಆ್ಯಂಡ್ ದಿಸ್ ಈಸ್ ದ ಒನ್ ಆಫ್ ದ ರಾಮ್ಸರ್ ಸೈಟ್ ಇದು. ಸೊ ರಾಮ್ಸರ್ ಸೈಟು 15th February 2022 ಇದಕ್ಕೆ ಒಂದು ಸ್ಟೇಟಸ್ ಮಾನ್ಯತೆ ಕೊಡ್ತಾರೆ, ಅಂದರೆ ವೆಟ್ಲ್ಯಾಂಡ್ ರೀಜನ್ ಅಂತ, ಸಿಗ್ನಿಫಿಕೆಂಟ್ ವೆಟ್ಲ್ಯಾಂಡ್ ರೀಜನ್ ಅಂತ ಹೇಳಿ ಕರೀತಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಈ ಒಂದು ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ ಇಸ್ ಆಲ್ಸೋ ಕಾಲ್ಡ್ ಎಸ್ ಅ ಪಕ್ಷಿ ಕಾಶಿ ಆಫ್ ಕರ್ನಾಟಕ. ಕರ್ನಾಟಕದ ಪಕ್ಷಿ ಕಾಶಿ ಯಾವುದು ಅಂತಂದರೆ ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ. ಮುಂದುಕೋಣ, ರೈಟ್? ಸೊ ಅದು ಬಿಟ್ಟರೆ ನಮಗೆ ಇನ್ನು ಗುಡವಿಯಲ್ಲಿ ಬಂದು, ಗುಡವಿ ಇಸ್ ದೇರ್ ಇನ್ ಗದಗ್ ಡಿಸ್ಟ್ರಿಕ್ಟ್. ಸೊ ಗುಡವಿ ಬರ್ಡ್ ಸ್ಯಾಂಕ್ಚುರಿ ಎಲ್ಲಿ ಬರುತ್ತೆ? ಗದಗ್ ಜಿಲ್ಲೆಯಲ್ಲಿರುತ್ತೆ. ನೆಕ್ಸ್ಟ್ ಬೋನಾಲ್, ಅದು ಯಾದಗಿರಿ ಡಿಸ್ಟ್ರಿಕ್ಟ್. ಆ್ಯಂಡ್ ಇದು ಮಾಗಡಿ ಬಂದು ರಾಮನಗರ ಡಿಸ್ಟ್ರಿಕ್ಟ್. ಓಕೆ, ವಿಚ್ ಆರ್ ದ ಫಾಲೋಯಿಂಗ್ ಪ್ಲೇಸ್ ಡ್ಯೂ ಫೈನ್ ದ ಸ್ಯಾಂಡ್ ಡ್ಯೂನ್? ಸ್ಯಾಂಡ್ ಡ್ಯೂನ್ಸ್ ಅಂತ ಹೇಳಿದ್ರೆ ನಮಗೆ ಮರಳಿನ. ಸೊ ವಿ ಹ್ಯಾವ್ ದಿಸ್ ಸ್ಯಾಂಡ್ ಡ್ಯೂನ್ಸ್, ಓಕೆ? ಯೂಶ್ವಲಿ ಎಲ್ಲಿ ಸಿಗುತ್ತೆ ಅಂದರೆ ನದಿ ಹರಿತಾ ಇತ್ತು ಅಂತ ಹೇಳಿದ್ರೆ, ಸೊ ನದಿ ಹರ್ಕೊಂಡು ಹೋಗ್ತಿರ್ಬೇಕಂದ್ರೆ ಆ ಒಂದು ಬ್ಯಾಂಕ್ಸ್ ಮೇಲೆ ಡೆಪಾಸಿಟ್ ಮಾಡುತ್ತೆ. ಆ್ಯಂಡ್ ಫ್ಲಡ್ ಪ್ಲೇನ್ಸ್ ಬಂತು ಅಂದರೆ ಹೇಳಿದ್ರೆ ಫ್ಲಡ್ ಪ್ಲೇನ್ಸ್ ಇನ್ನೂ ಹೆಚ್ಚಾಗಿದೆ. ಫ್ಲಡ್ ಪ್ಲೇನ್ಸ್ ಅಂದರೆ ನದಿ ಅಕ್ಕಿ ಹತ್ತು ಇದು ಅಕ್ಕಿ ಹರಿದಾಗ ಆ ಸೆಡಿಮೆಂಟ್ಸ್ ಏನೇನು ಮಾಡುತ್ತೆ, ಒಂದು ಬ್ಯಾಂಕ್ಸ್ ಮೇಲೆ ಕಡೆ ಸ್ಪ್ರೆಡ್ ಆಗುತ್ತೆ. ಸೊ ಇಲ್ಲಿ ಹೆಚ್ಚು ಸ್ಪ್ರೆಡ್ ಆಗಿ ಏನಾಗುತ್ತೆ ಅಂದರೆ ಇಲ್ಲಿ ಈ ರೀತಿಯಾದ ಸ್ಯಾಂಡ್ ಡ್ಯೂನ್ಸ್ ಬೆಳ್ಕೊಂಡು ಹೋಗಿದೆ. ಸೊ ದಿಸ್ ಈಸ್ ಯುವರ್ ಮೇನ್ ರಿವರ್ ಬೆಡ್.
ಓಕೆನಾ. ಸೊ ಇಲ್ಲಿ ಸ್ಯಾಂಡ್ ಡ್ಯೂನ್ಸ್ ಹೆಚ್ಚಾಗಿದೆ. ಯಾವ ಒಂದು ಪ್ರದೇಶಗಳಲ್ಲಿ ನಮ್ಗೆ ಕಾಣಬಹುದು ಅಂತ ಹೇಳಿದ್ರೆ ಶ್ರೀರಂಗಪಟ್ಟಣ ಐಲ್ಯಾಂಡ್, ಅದ್ರ ಮಧ್ಯದಲ್ಲಿ ಒಂದು ರೀತಿಯಾದ ದ್ವೀಪ ಐಲ್ಯಾಂಡ್ ಅದು ಶ್ರೀರಂಗಪಟ್ಟಣ. ಸೊ ಇಲ್ಲಿ ನಮಗೆ ಸ್ಯಾಂಡ್ ಡ್ಯೂನ್ಸ್ ಹೆಚ್ಚಾಗಿ ಕಾಣಿಸಲ್ಲ. ಹಳೇಬೀಡು ಸ್ಟೇಬಲ್ ಲ್ಯಾಂಡ್ ರೈಟ್, ಅಲ್ಲಿ ಹಳೇಬೀಡು ಇಸ್ ಫೇಮಸ್ ಫಾರ್ ಆರ್ಟ್ ಅಂಡ್ ಕಲ್ಚರ್ ರೈಟ್. ತಲಕಾಡು ಬಹಳ ಜನ ಹೋಗಿರ್ತಾರೆ ತಲಕಾಡಿಗೆ. ಸೊ ತಲಕಾಡಲ್ಲಿ ಕಾವೇರಿ ನದಿ ಹರಿಯುತ್ತೆ. ಆ ಕಾವೇರಿ ನದಿ ಪಕ್ಕದಲ್ಲಿ ನಮಗೆ ಸ್ಯಾಂಡ್ ಡ್ಯೂನ್ಸ್ ಎಷ್ಟಾಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಒಂದು ದೇವಸ್ಥಾನನೇ ಮುಚ್ಚೋಗಿತ್ತು. ಆ ಸ್ಯಾಂಡ್ ಡ್ಯೂನ್ಸ್ ತೆಗೆದು ತೆಗೆದು ಅದು ವಿ ಕ್ಯಾನ್ ಫೈಂಡ್ ಲಾರ್ಜ್ ಅಮೌಂಟ್ ಆಫ್ ಆರ್ಕಿಯಾಲಜಿಕಲ್ ಎವಿಡೆನ್ಸಸ್, ಅಂದರೆ ವಿ ಹ್ಯಾಡ್ ಟೆಂಪಲ್ಸ್ ಆ್ಯಂಡ್ ಅದರ್ ಸಾರ್ಟ್ ಆಫ್ ವರ್ಕ್ಸ್. ಅದಕ್ಕೆ ಸ್ಯಾಂಡ್ ಡ್ಯೂನ್ಸ್ ಯಾವ ರೀಜನಲ್ಲಿ ಇದೆ ಅಂತ ಹೇಳಿದ್ರೆ ಸಿ ತಲಕಾಡು. ಸೊ ಹಳೇಬೀಡಲ್ಲಿ ಬರಲ್ಲ ಆ್ಯಂಡ್ ನಮಗೆ ಸಂಗನಕಲ್ಲಲ್ಲೂ ಕೂಡ ಬರಲ್ಲ. ತಲಕಾಡು ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಮೂವಿಂಗ್ ಆನ್ ಟು ದ ಕ್ವಶನ್, ನಮಗೇನಂತಂದ್ರೆ ಇದರಲ್ಲಿ ಮೇಜರ್ ಪೋರ್ಟ್ಸ್. ಸೊ ಮೇಜರ್ ಪೋರ್ಟ್ಸ್ ಯಾವುದು ಅಂತಂದ್ರೆ ಒಂದು ಅರ್ಥ ಮಾಡ್ಕೊಂಬಿಡಿ, ನಮಗೆ ಇಂಡಿಯಾ ಈ ತರ ಇದೆ ನೋಡಿ. ಓಕೆ, ಸೊ ಇಂಪಾರ್ಟೆಂಟ್ ಪೋರ್ಟ್ಸ್ ಅಂದ್ರೆ ಇಲ್ಲಿ ಬರುತ್ತೆ ನಮ್ಗೆ ಒಂದು ಕಾಂಡ್ಲಾ ಪೋರ್ಟ್ ಅಂತ. ಇದು ನಾವೆಲ್ಲ ಇಂಟರ್ನ್ಯಾಷನಲ್ ಮೇಜರ್ ಪೋರ್ಟ್ಸ್ ಅಂತ ಹೇಳ್ತಿದ್ದೀರಾ. ಮೇಜರ್ ಪೋರ್ಟ್ಸ್ ಅಂಡ್ ಮೈನರ್ ಪೋರ್ಟ್ ರೈಟ್. ವಿ ಹ್ಯಾವ್ ಅರೌಂಡ್ 12 ಮೇಜರ್ ಪೋರ್ಟ್ಸ್, 12 ಮೇಜರ್ ಪೋರ್ಟ್ಸ್. ಸೊ ಇದು ಬಂದು ಕಾಂಡ್ಲಾ. ಸೊ ಕಾಂಡ್ಲಾ ಪೋರ್ಟ್ ಇದೆ ನಮ್ಗೆ ಇಲ್ಲಿ. ಇದು ಬಂದು ನೆಕ್ಸ್ಟ್ ನಮಗೆ ಮುಂಬೈ. ಮುಂಬೈ ಪೋರ್ಟ್ ಮೇಲೆ ಸ್ವಲ್ಪ ಜವಾಹರ್ಲಾಲ್ ನೆಹರು ಪೋರ್ಟ್, ಆಲ್ಸೋ ನೋನ್ ಆಸ್ ನಾವಾಸೇವಾ. ಸೊ ದಿಸ್ ಇಸ್ ಆಲ್ಸೋ ಇಂಟರ್ನ್ಯಾಷನಲ್ ಪೋರ್ಟ್. ಮತ್ತೆ ಇಲ್ಲಿ ಗೋವಾ ಹತ್ರ ಬಂದು ಮರ್ಮ ಗೋವಾ, ನಮ್ದು ನ್ಯೂ ಮಂಗ್ಳೂರು, ನ್ಯೂ ಮಂಗ್ಳೂರು ಪೋರ್ಟ್. ಮತ್ತೆ ಇಲ್ಲಿ ಕೊಚ್ಚಿ ಪೋರ್ಟ್. ತಮಿಳ್ನಾಡಲ್ಲಿ ಮೂರು ಇದೆ ನಮಗೆ. ವಿ ಹ್ಯಾವ್ ದಿಸ್ ಟುಟಿಕಾನ್ ತೂತ್ಕುಡಿ, ಟುಟಿಕಾನ್. ದೆನ್ ವಿ ಹ್ಯಾವ್ ದಿಸ್ ಚೆನ್ನೈ. ಸೊ ಚೆನ್ನೈಯಿಂದ 24 ಕಿಲೋಮೀಟರ್ ಮೇಲೆ ವಿ ಹ್ಯಾವ್ ಎಣ್ಣೂರ್. ಅದು ಬಿಟ್ಟರೆ ನಮಗೆ ಆಂಧ್ರದಲ್ಲಿ ವೈಜಾಗ್, ವಿಶಾಖಪಟ್ಟಣಂ. ಒಡಿಶಾದಲ್ಲಿ ಪಾರಾದೀಪ್. ಆ್ಯಂಡ್ ನಮಗೆ ವೆಸ್ಟ್ ಬೆಂಗಾಲಲ್ಲಿ ವಿ ಹ್ಯಾವ್ ದಿಸ್ ಯಾವುದದು ಹಲ್ದಿಯಾ, ಬಿಕಾಸ್ ಕೋಲ್ಕತ್ತಾ ಇಸ್ ಇಂಟೀರಿಯರ್. ಇನ್ನು ಒಳಗಡೆ ಹೋಗಬೇಕು, ಒಳಗಡೆ ಹೋದ್ರೆ ಮೇಲೆ ಕೋಲ್ಕತ್ತಾ ಪೋರ್ಟ್ ಬರುತ್ತೆ. ಸೊ ಹಲ್ದಿಯಾ. ಸೊ ದೀಸ್ ಆರ್ ದ ಮೇಜರ್ ಇಂಪಾರ್ಟೆಂಟ್ ಪೋರ್ಟ್ಸ್ ಆಫ್ ಇಂಡಿಯಾ. ಅದು ಬಿಟ್ಟರೆ ಮೈನರ್ ಪೋರ್ಟ್ಸ್ ಎಲ್ಲ ಇದೆ ನಮ್ಗೆ. ಫಾರ್ ಎಕ್ಸಾಂಪಲ್ ಈ ಕ್ವಶನ್ ಕೇಳಿದರೆ ಯಾವುದು ಮೈನರ್ ಪೋರ್ಟ್ಸ್ ಅಂದ್ರೆ ಮೇಜರ್ ಪೋರ್ಟ್ಸ್ ತೆಗಿಬೇಕು. ನ್ಯೂ ಮಂಗ್ಳೂರ್ ಪೋರ್ಟ್ ಇಸ್ ಅ ಮೇಜರ್ ಪೋರ್ಟ್. ಸೊ ಅದು ಡೆಫಿನೆಟ್ಲಿ ಆಗೋದಿಲ್ಲ. ಕಾರವಾರ ನಾರ್ತ್ ಇಂದ ಸೌತ್ ವರ್ಗ ಇದೆ, ಕರೆಕ್ಟ್ ಆಗಿದೆ. ಸೊ ಕಾರವಾರ ಪೋರ್ಟ್ ಇದೆ, ಹೌದು. ನೆಕ್ಸ್ಟ್ ಹೊನ್ನಾವರ, ಭಟ್ಕಳ, ಕುಂದಾಪುರ. ಸೊ 1, 3, 4, 5 ಎಲ್ಲಿದೆ? ಸೊ ಓನ್ಲಿ 1, 3, 4 and 5 ದೀಸ್ ಆರ್ ದ ಮೈನರ್ ಪೋರ್ಟ್ಸ್. ಸೊ ಮೈನರ್ ಪೋರ್ಟ್ಸ್ ಆಫ್ ಕರ್ನಾಟಕ ಯಾವುದು? ಯಾವುದು ನಮ್ದು? ಕಾರವಾರ, ಹೊನ್ನಾವರ, ಭಟ್ಕಳ, ಕುಂದಾಪುರ. ಅದು ಬಿಟ್ಟರೆ ನಮಗೆ ಮಲ್ಪೆ ಮತ್ತು ಉಡುಪಿ ಡಿಸ್ಟ್ರಿಕ್ಟು, ಮಲ್ಪೆ ಮತ್ತು ಪಡುಬಿದ್ರಿ. ಸೊ ದೀಸ್ ಆರ್ ದ ಮೈನರ್ ಪೋರ್ಟ್ಸ್ ಆಫ್ ಕರ್ನಾಟಕ ರೈಟ್.